ಅಗತ್ಯ ವಸ್ತು ಮತ್ತಷ್ಟು ದುಬಾರಿ ಆಗ್ತಿದೆ, ಹಾಲಿನ ರೇಟ್ ದುಬಾರಿ ಆಗ್ತಾ ಇದೆ. ಜುಲೈ 3ನೇ ತಾರೀಕು ಬೆಂಗಳೂರಿನ ನಿವಾಸದ ಮುಂದೆ ಧರಣಿಯನ್ನ ಮಾಡ್ತೀವಿ ಅಂತ ಬಿಜೆಪಿ ಮುಂದಾಗ್ತಾ ಇರೋದು ಸಿಎಂ ಮನೆಯ ಮುಂದೆ. ಹಾಲಿನ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಹೋರಾಟಕ್ಕೆ ಮುಂದಾಗತ್ತಂತೆ. ವಿಪಕ್ಷ ನಾಯಕ ಅಶೋಕ್, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಲ್ಲರೂ ಹರಿಹಾಯ್ದಿದ್ದಾರೆ. ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡ್ತಾ ಇರೋ ಬೆಲೆ ಏರಿಕೆ ವಿಚಾರದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನ ಒಪ್ಪಿದ ಮೇಲೆ ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿದರು, ಸಿಂಗಲ್ ಡಿಜಿಟ್ಗೆ ಉಳಿದೋಯ್ತು. ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಅಂದರೆ ಇನ್ನು ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡಬೇಕು, ಬೇರೆ ಏನೂ ಇಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿ ಸಿಮೆಂಟ್ ಇರ್ಬೋದು, ಕಬ್ಬಿಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ. ರೈತರ ಉಳುಮೆ ಮಾಡೋಕ್ಕೂ ಬೆಲೆ ಜಾಸ್ತಿ ಆಗಿದೆ, ಟ್ರ್ಯಾಕ್ಟರ್ ಡೀಸೆಲ್ ಪೆಟ್ರೋಲ್. ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ 3 ರೂಪಾಯಿ ಜಾಸ್ತಿ ಮಾಡಿದರು. ಕಳೆದ ವರ್ಷ ಇದೇ ಒಂದು ವರ್ಷದ ಹಿಂದೆ 3 ರೂಪಾಯಿ ಜಾಸ್ತಿ ಮಾಡಿದರು, ಈಗ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ 50 ರೂಪಾಯಿ ಜಾಸ್ತಿ ಕ್ವಾರ್ಟರ್ ಮೇಲೆ. ಅಂದರೆ ಈ ಸರ್ಕಾರ ಮೋಸದಿಂದ. ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಲಿಸ್ರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀರಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀರಿ, ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲಿಗೆ ನಿನಗೆ ಅಂತ ನಾನು ಕೇಳೋಕೆ ಇಷ್ಟಪಡ್ತೀನಿ. ಎಷ್ಟು ನಾಲಿಗೆ ಇದೆ ನಿಮಗೆ? ನಮ್ಗೆ ಹೇಳಿದ್ರಿ ಬಿಜೆಪಿ ಅವರಿಗೆ 1 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಕ್ಕೆ ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತಂದರು. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ, ನಿಮಗೆ ಮಾನ ಮರ್ಯಾದೆ ಇದೆಯಾ? ಜನಗಳು ಬಡವ್ರ ಗತಿ ಏನು ಇವತ್ತು? ಒಂದು ಹೊತ್ತು ಊಟಕ್ಕೆ ಕಷ್ಟ ಬೀಳ್ತಾ ಇರ್ತಾರೆ, ಒಂದು ಹೊತ್ತು ಊಟಕ್ಕೋಸ್ಕರ ಕಷ್ಟ ಬೀಳುವಂಥ ಪರಿಸ್ಥಿತಿಯಲ್ಲಿ ಹಾಲು, ಮಕ್ಕಳು ಕುಡಿಯೋ ಹಾಲು, ಬೆಳಗ್ಗೆ ಎದ್ದು ಪತ್ರಿಕೆ ನೋಡೋವಾಗ ಕಾಫಿ ಟೀ ಕುಡಿಯೋವಂಥದ್ದು, ಅದ್ರ ಮೇಲೂ ಕಲ್ಲು ಹಾಕದಂಥ ಕಾಂಗ್ರೆಸ್ ಅವ್ರಿಗೆ ನಿಜಕ್ಕೂ ಜನರ ಶಾಪ ತಟ್ಟುತ್ತೆ. ಈ ಸರ್ಕಾರ ಭಾಳ ದಿನ ಉಳಿಯಲ್ಲ. ಈ ಬೆಲೆ ಏರಿಕೆಯನ್ನು ಮಾಡಿಕೊಂಡು ಸಿದ್ದರಾಮಯ್ಯನವರು ಅವರ ಖಜಾನೆ ಕರ್ನಾಟಕದಲ್ಲಿ ಲೂಟಿ ಮಾಡಿ, ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಮಹಾರಾಷ್ಟ್ರ ಬೇರೆ ಬೇರೆ ಎಲೆಕ್ಷನ್ ಬರ್ತಾ ಇದೆ, 4 ಎಲೆಕ್ಷನ್ ಬರ್ತಾ ಇದೆ. ಆ 4 ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಕಪ್ಪ ಕಾಣಿಕೆಯನ್ನು ತಗೊಂಡೋಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರು ಕೊಡೋಕ್ಕೋಸ್ಕರ ಈ ಒಂದು ಏರಿಕೆಯನ್ನು ಮಾಡೋ ಮುಖಾಂತರ ಲೂಟಿ ಹೊಡೆಯೋ ಅಂತ ಲೂಟಿಕೋರ ಕಾಂಗ್ರೆಸ್ಸು. ಇವತ್ತು ಕರ್ನಾಟಕದಲ್ಲಿ ಇರೋದು ಅಲಿಬಾಬಾ ಮತ್ತು 40 ಜನ ಕಳ್ಳರ ತಂಡ, ಇವತ್ತು ಕಾಂಗ್ರೆಸ್ಸಿನ ತಂಡ ಇರೋದು. ಜನ ಇವರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆ ಏನು ಬರ್ತೈತೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ, ಇಲ್ಲಿ ಇವರಿಗೆ ಡಿಪಾಸಿಟ್ ಬರಬಾರ್ದು, ಆ ಥರ ಬುದ್ಧಿ ಕಲಿಸಿದ್ರೆ ಮಾತ್ರ ಇವರು ಬೆಲೆಗಳನ್ನು ಕಡಿಮೆ ಮಾಡ್ತಾರೆ. ಇಲ್ಲ ಅಂದರೆ ನೆಕ್ಸ್ಟು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಆದ ತಕ್ಷಣವೇ ಬಸ್ ದರವನ್ನು ಏರಿಕೆ ಮಾಡ್ಕೊಳೋಕ್ಕೆ ಆಗಲೇ ತಯಾರಿಯನ್ನು ಮಾಡಿದ್ದಾರೆ ಅಧಿಕಾರಿಗಳು. ಬೆಲೆ ಏರಿಕೆಯ ಒಂದು ರಿಪೋರ್ಟನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ನನಗೆ ಸ್ಪಷ್ಟ ಮಾಹಿತಿ ಇದೆ. ಏರಿಕೆಯನ್ನು ಮಾಡ್ತಾರೆ ಬಸ್ ಮತ್ತು ದರ ಏರಿಕೆ ಆದರೆ ಇನ್ನಷ್ಟು ಎಲ್ಲ ಬೆಲೆ